ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ಒಂದು ಕಂಪ್ಲೇಂಟ್ಸ್ ಬರುತ್ತೆ. ಒಬ್ಬ ಕೆ ಎಸ್ ಅಧಿಕಾರಿ ಅವರ ಪತ್ನಿಯವರು ಸೂಸೈಡ್ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ಅಂತ. ಸೊ ಅವ್ರ ತಮ್ಮನ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅದು ಆಧಾರಿತ ಒಂದು UDRನ ರಿಜಿಸ್ಟರ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಈಗಾಗಲೇ, ಆ್ಯಂಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅವರು ಕಡೆ ಆ ಸ್ಪಾಟ್ ಹತ್ರ ನಮಗೆ ಒಂದು ಯಾವುದು ಸಂಶಯಾಸ್ಪದ ಆಗಲಿ ಅಂಥದ್ದು ಏನೂ ಸಿಕ್ಕಿರಲಿಲ್ಲ. ಒಂದು ಸೀರೆಯಿಂದ ಫ್ಯಾನ್ಗೆ ಅವರೇ ಹ್ಯಾಂಗ್ ಮಾಡಿಕೊಂಡು ಐ ಮೀನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕ್ರೈಮ್ ಆಫೀಸಿಗೆ ಗೊತ್ತಾಗ್ತಾ ಇದೆ. ಫರ್ದರ್ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸೊ ಅದರಲ್ಲಿ ಏನಾದರೂ ಇಶ್ಯೂ ಇತ್ತು, ಅವರು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನಾದರೂ ಇದೆಯಾ ಇಲ್ಲ ಬೇರೆ ಏನಾದರೂ ಆಸ್ತಿದು ವ್ಯವಹಾರ ಇದೆಯಾ ಅಂತ ಹೇಳಿಬಿಟ್ಟು ಅದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಹಾಂ, ಡೆತ್ ನೋಟ್ ಇದೆ, ಒಂದು ಬ್ಯಾಕ್ ಡೇಟ್ ಅಲ್ಲಿ ಡೆತ್ ನೋಟ್ ಇದೆ ಅಂತ ಹೇಳಿ ಒಂದು ಸಿಕ್ಕಿದೆ. ಅದು ಪ್ರೂಫ್ ಆಗಬೇಕು, ಅದು ಅವರು ಅಂದರೆ ಕನ್ಫರ್ಮೇಷನ್ ವಿಲ್ ಕಮ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್. ಬಟ್ ಅದರಲ್ಲಿ ಅವರು ಹೇಳಿದ ಪ್ರಕಾರ ಆದರೆ ನನ್ನ ಸಾವುಕ್ಕೆ ಯಾರು ಕಾರಣ ಇಲ್ಲ, ಸ್ವಲ್ಪ ನನ್ನ ಲೈಫಲ್ಲಿ ನನಗೆ ಸ್ವಲ್ಪ ಸ್ಟ್ರೆಸ್ಸು ಡಿಪ್ರೆಷನ್ಸ್ ಇತ್ತು ಅಂತ ಭಾವನದಲ್ಲಿ ಇದ್ದಾರೆ ಅಂತ ಒಂದು ಸಾರಾಂಶ ಅದರಲ್ಲಿ ಆ ರೀತಿಯಲ್ಲಿ ಬರೆದಿದ್ದಾರೆ. ಸೊ ಅದು ಅವರೇ ಬರೆದಿದ್ದಾರಾ ಬೇರೆಯವರು ಬರೆದಿದ್ದಾರಾ ಅದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಯಾವುದು ಅಲಿಗೇಷನ್ ಇಲ್ಲ, ಅದಕ್ಕೆ 174 class 3 ಮಾಡ್ತೀವಿ. ಹ್ಯಾಂಗಿಂಗ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಂಗಿಂಗ್ ಇರುತ್ತೆ, ಒಂದು ಪಾರ್ಸೆಲ್ ಹ್ಯಾಂಗಿಂಗ್ ಅಂತ ಇರುತ್ತೆ. ಅದು ಕಾಣೋದು ನಮಗೆ ಯಾವ ಥರ ಅಂದರೆ ಅದು ಯಾರೋ ಬೇರೆಯವರು ಮಾಡಿದ್ದಂಗೆ ಕಾಣುತ್ತೆ, ಬಟ್ ದಟ್ ಈಸ್ ಅ ಕ್ಲಿಯರ್ ಕಟ್ ಹ್ಯಾಂಗಿಂಗ್ ಆಗಿರುತ್ತದೆ. ಸೊ ಅದು ಕನ್ಫರ್ಮೇಷನ್ ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.